ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ವರುಣ್. ಇವತ್ತಿನ ವೀಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತೇಳಿದ್ರೆ, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ನನಗೆ ನನ್ನ ಹಾಸ್ಪಿಟಲ್ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಗಿಫ್ಟಾಗಿ ಒಂದು 3 ಮಂತ್ಸ್ ಮೆಡಿಸಿನ್ ಕಿಟ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆ ಮೆಡಿಸಿನ್ ಕಿಟ್ನ ನಾನು ಇವತ್ತಿಗೆ ಯೂಸ್ ಮಾಡಿ 22 ಡೇಸ್ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದಾಗೆ ಇಷ್ಟು ದಿನ ಏನಕ್ಕೆ ಟೈಮ್ ತೊಗೊಂಡೆ ಅಂತ ನನ್ನ ಕೇಳಿದರೆ, ನಾನು ಉಪಯೋಗಿಸಿ ನೋಡಿ ಅದರಲ್ಲಿ ಏನಾದರೂ ಪ್ರಯೋಜನ ಬಂದರೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಅಂದರೆ ನಾನು ಇಷ್ಟು ದಿನ ಯೂಸ್ ಮಾಡಿದ್ರಲ್ಲಿ ಏನೇನು ಪ್ರಯೋಜನ ಆಯಿತು ಮತ್ತು ಏನೇನು ಕಿಟ್ಟಲ್ಲಿ ಏನೇನಿತ್ತು, ಏನೇನು ಕಂಟೆಂಟ್ ಇದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮಿನಾಕ್ಸಡೈಲ್ ಬಗ್ಗೆ ಬಹುಶಃ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದು ಅವ್ರದ್ದೇ ಓನ್ ಬ್ರ್ಯಾಂಡಲ್ಲಿ ಮಿನಾಕ್ಸಡೈಲ್ ಕೊಟ್ಟಿದ್ದಾರೆ. ಸೊ ಒಂದು ಬಾಟಲ್ನಲ್ಲಿ 60 ml ಇರುತ್ತೆ. ಸೊ ನನಗೆ ಈ ಥರ ಒಂದು 2 ಬಾಟಲ್ ಕೊಟ್ಟಿದ್ದಾರೆ. ಅಂದಾಗೆ ನಾನು ಇದನ್ನು ಒಂದು 3 ಮಂತ್ಸ್ ಯೂಸ್ ಮಾಡ್ಬೋದು ರೆಗ್ಯುಲರಾಗಿ. ಸೊ ಖಂಡಿತವಾಗ್ಲೂ, ಯಾಕಂದರೆ ನಾನು ಶಾರ್ಟ್ ಹೇರ್ಸ್ ಇಟ್ಟಿರೋದ್ರಿಂದ ಸ್ಟೇನ್ ಅವಶ್ಯಕತೆ ಬರೋಲ್ಲ. ಸೊ ಈಚ್ ಒಂದು ಎಮ್ ಎಲ್ ಇಲ್ಲ 1.5 ml ಹಾಕೊಂಡ್ರು ಕೂಡ ನನಗೆ 2 ಮಂತ್ಸ್ ಯೂಸ್ ಆಗುತ್ತೆ, 2 to 3 ಮಂತ್ಸ್ ಯೂಸ್ ಆಗುತ್ತೆ. ಐ ಆಮ್ ಸಾರಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಏರ್ ಎಸೆನ್ಷಿಯಲ್ ಆಯಿಲ್ಸ್ ಅಂತ. ಸೊ ಇದನ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂತೇಳಿದ್ರೆ, ವೀಕ್ಲಿ ಒನ್ಸ್ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ ಇದನ್ನು, ಅಂದರೆ ವೀಕೆಂಡಲ್ಲಿ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದು ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಿನಾಕ್ಸಿಡಲ್ ಹಾಕ್ತೀವಲ್ಲ, ಅದನ್ನು ಅಪ್ಲೈ ಮಾಡಿದಾಗ ನಮ್ಮ ತಲೆಯಲ್ಲಿ ಒಂದು ವೈಟ್ ಪದರ ಕ್ರಿಯೇಟ್ ಆಗುತ್ತೆ, ಅಂದರೆ ಒಂದು ಡ್ಯಾಂಡ್ರಫ್ ರೀತಿಯಲ್ಲಿ ಒಂದು ವೈಟ್ ಪದರ ಕ್ರಿಯೇಟ್ ಆಗಿರುತ್ತೆ. ಬಹುಶಃ ಮಿನಾಕ್ಸಿಡಲ್ ಯೂಸ್ ಮಾಡ್ತಿರೋರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಏರ್ ಎಸೆನ್ಷಿಯಲ್ ಆಯಿಲ್ಸ್ನ ಕೊಡ್ತಾರೆ. ಇದು ಒಂಥರ ಪೆಪ್ಪರ್ಮೆಂಟ್ ಥರ ಸ್ಮೆಲ್ ಬರುತ್ತೆ, ಸ್ಮೆಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೂಡ. ಅಂದಾಗೆ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಆ ವೈಟ್ ಪದರ ಥರ ಏನಿರುತ್ತೆ ಅದು ಕಳ್ಚ್ಕೊಂಡು ಬರುತ್ತೆ, ಅಂದರೆ ಅದು ಈಸಿಲಿ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿರ್ತಾರೆ. ಇದು ಬಿಟ್ಟರೆ ನೆಕ್ಸ್ಟು ನರೇಷಿಂಗ್ ಶ್ಯಾಂಪು ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾನು ಅವಾಗಲೇ ಹೇಳ್ದಂಗೆ, ಅವ್ರದ್ದೇ ಓನ್ ಬ್ರ್ಯಾಂಡ್ ನರೇಷಿಂಗ್ ಶ್ಯಾಂಪು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟು ಫೋಮ್ ಕ್ರಿಯೇಟ್ ಆಗಲ್ಲ, ಅಂದರೆ ಅಷ್ಟು ನೊರೆ ಬರಲ್ಲ. ಸೊ ಬಹುಶಃ ಇದು ಕೆಮಿಕಲ್ ಫ್ರೀ ಇರೋದ್ರಿಂದ ಅಷ್ಟು ನೊರೆ ಬರೋದಿಲ್ಲ. ಸೊ ನಾನು 2 days once ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತಲೆಗೆ ಸ್ನಾನ ಮಾಡಲಿಕ್ಕೆ. ಸೊ ಮುಂದಿಂದು ಬಂದು ಒಂದು ಕ್ಯಾಪ್ಸುಲ್ ಕೊಟ್ಟಿದ್ದಾರೆ, ಹೇರ್ ರೀಯುಟಿಲೈಸರ್ ಕ್ಯಾಪ್ಸುಲ್ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಕೂದಲು ಬೆಳವಣಿಗೆಗೆ ಸಪೋರ್ಟ್ ಕೊಡುತ್ತೆ, ಅಂದರೆ ನಮ್ಮ ಕೂದಲಿಗೆ ಏನೇನು ಒಂದು ಕಂಟೆಂಟ್, ಅಂದರೆ ವಿಟಮಿನ್ ಆಗಲಿ, ಅದಕ್ಕೆ ಬೇಕಾಗತ್ತಂಥ ಪೋಷಕ ತತ್ವನ ಇದನ್ನು ಇದು ಸಪ್ಲೈ ಕೊಡುತ್ತೆ ಅಂತ ಸಪ್ಲಿಮೆಂಟ್, ಏರ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಅದನ್ನು ಈ ಕ್ಯಾಪ್ಸುಲಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ನನಗೆ 3 ಬಾಟಲ್ ಕೊಟ್ಟಿದ್ದಾರೆ, 1 ಬಾಟಲ್ನಲ್ಲಿ 30 ಕ್ಯಾಪ್ಸುಲ್ಸ್ ಇರುತ್ತೆ. ಡೈಲಿ ನೈಟ್ ಆಫ್ಟರ್ ಫುಡ್ ನಾನು ಇದನ್ನು ತೊಗೋಬೇಕಂತೇಳಿ ಸಜೆಸ್ಟ್ ಮಾಡಿದ್ದಾರೆ. ಅಂದಾಗೆ ನಾನು ಏನಕ್ಕೆ ಇಷ್ಟು ದಿನ ನಾನು ಈ ಏರ್ ಮೆಡಿಸಿನ್ ಕಿಟ್ ಬಗ್ಗೆ ನಾನು ನಿಮಗೆ ಹೇಳಿರಲಿಲ್ಲ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಅದನ್ನು ಉಪಯೋಗಿಸಿ ನೋಡೋಣ, ಅದಾದಮೇಲೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೆ. ನನ್ನನ್ನು ಏನು ರಿಸಲ್ಟ್ ಬಂತು ಅಂತ ಕೇಳೋದಾದರೆ, 22 ಡೇಸಲ್ಲಿ ಅಂಥ ಡಿಫ್ರೆನ್ಸನ್ನು ನನಗೆ ಗೊತ್ತಾಗಿಲ್ಲ. ಬಹುಶಃ ಇದು ನನ್ನ ಎಕ್ಸಿಸ್ಟಿಂಗ್ ಏಸ್ ಏನಿದೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಅಂತ ಅನ್ಕೋತೀನಿ. ಸೊ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಕ್ಕಂಥ ಹೇರ್ಸಿಗೆ ಅಂಥ ಒಂದು ಸಪೋರ್ಟ್ ಏನು ಇದು ಕೊಡ್ತಾ ಇಲ್ಲ. ಸೊ ಅಂದಾಗೆ ನಾನಿವತ್ತು ಏರ್ ಎಸೆನ್ಷಿಯಲ್ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ಏರ್ ಎಸೆನ್ಷಿಯಲ್ ಆಯಿಲ್ ಅಪ್ಲೈ ಮಾಡಿದಾಗ ನನ್ನ ಸ್ಕ್ಯಾಪ್ ಯಾವ ಥರ ಕಾಣಿಸುತ್ತೆ ಒಂದು ಸತಿ ನೋಡಿ. ಇವತ್ತು ಕರೆಕ್ಟಾಗಿ 2 ತಿಂಗಳು 15 ದಿವಸ ಆಗಿದೆ ನನ್ನ ಏರ್ ಟ್ರಾನ್ಸ್ಪ್ಲಾಂಟ್ ಆಗಿ. ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ, ಇನ್ನಷ್ಟು ವೀಡಿಯೋ ಇದೇ ಥರ ನಾನು ಮಾಡ್ತಾ ಹೋಗ್ತೀನಿ. ಅಂದಾಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಬಹುಶಃ ನಮ್ಮ ಥರನೇ ಏರ್ ಫಾಲಲ್ಲಿ ಬಳಲ್ತಾ ಇರ್ತಾರೆ. ಸೊ ಅವರಿಗೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಸಂಕೋಚ ಇರ್ಬೋದು. ನೀವು ಇದನ್ನು ಶೇರ್ ಮಾಡೋದ್ರಿಂದ ಬಹುಶಃ ಅವ್ರಿಗೇನಾದರೂ ಕೆಲವೊಂದು ಮಾಹಿತಿ ಸಿಗ್ಬೋದು. ಅಂದಾಗೆ ಮೆಡಿಸಿನ್ ಕಿಟ್ ಜೊತೆ ಒಂದು ಡರ್ಮಾ ರೋಲರ್ ಕೂಡ ಕೊಟ್ಟಿದ್ದಾರೆ. ಇದನ್ನೇನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, PRP ಮಾಡೋ ಟೈಮಲ್ಲಿ ನಾವು ಇದನ್ನು ಕ್ಯಾರಿ ಮಾಡಬೇಕಂತೆ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, PRP ಮಾಡೋದ್ರಿಂದ ಒಂದು ಸಣ್ಣ ಸಣ್ಣ ಪಿಂಪಲ್ ಥರ ಕ್ರಿಯೇಟ್ ಆಗುತ್ತೆ ತಲೆಯಲ್ಲಿ. ಸೊ ಇದರಲ್ಲಿ ಅದನ್ನು ಮಸಾಜ್ ಮಾಡೋದ್ರಿಂದ, ಐ ಮೀನ್ ಇದರಲ್ಲಿ ನಾವು ಡರ್ಮಲ್ ರೋಲ್ನ ಯೂಸ್ ಮಾಡೋದ್ರಿಂದ, ಸೊ ರೋಲ್ ಮಾಡೋದ್ರಿಂದ ಆ ಒಂದು ಪಿಂಪಲ್ ಥರ ಏನಿರುತ್ತೆ ಅದು ಕರೆಕ್ಟಾಗಿ ಒಳಗಡೆ ಸಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಡರ್ಮಲ್ ರೋಲನ್ನು ಕೊಟ್ಟಿದ್ದಾರೆ. ಅಂದಾಗೆ ಇವತ್ತಿನ ಮೆಡಿಸಿನ್ ಕಿಟ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಇಷ್ಟೇ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕಡೆಯಿಂದನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡ್ತಿರೋದಕ್ಕೆ. ತಾಳ್ಮೆ ತೊಗೊಳ್ಬೇಕು.